ಕೋವಿಡ್ನಿಂದಲೇ ನಾಡಿನ ದೇವತೆ ಚಾಮುಂಡಿ ಬೆಟ್ಟಕ್ಕೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿತ್ತು. ಆದರೆ ಏನು ಪ್ರವಾಸಿಗರ ಉಪಯೋಗಕ್ಕಾಗಿ ಅಂತೇಳಿ ಬಹುಮಾಡಿ ಕಟ್ಟಡದ ಅಂದರೆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಅನ್ನು ಈಗಾಗಲೇ ತಯಾರು ಕೂಡ ಮಾಡಲಾಗಿತ್ತು. ಇಂದಿನಿಂದ ಏನು ಮಲ್ಟಿ ಲೆವೆಲ್ ಪಾರ್ಕಿಂಗ್ಗೆ ಒಂದು ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಈಗ ನೀವು ನೋಡ್ತಾ ಇರ್ಬೋದು ಮೈಸೂರಿನ ಚಾಮುಂಡಿ ಬೆಟ್ಟದ ಒಂದು ಆಸ್ಪಾಸ್ನಲ್ಲಿರುವಂತಹ ಬರುವಂತಹ ಒಂದು ವೆಹಿಕಲ್ಗಳೇನಿದೆ ಆ ವೆಹಿಕಲ್ಗಳಿಗೆ ಪಾರ್ಕಿಂಗ್ ಸೌಲಭ್ಯ ಇರಲಿಲ್ಲ. ಹೀಗಾಗಿ ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಮಲ್ಟಿ ಲೆವೆಲ್ ಪಾರ್ಕಿಂಗನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಇಲ್ಲಿರ್ತಕ್ಕಂಥ ಪ್ರಮುಖವಾದಂಥ ವಿಚಾರ ಅಂತಂದರೆ ಪಾರ್ಕಿಂಗ್ಗೆ ಅವಕಾಶವನ್ನು ನೀಡಲಾಗ್ತಿತ್ತು. ಆದರೆ ಈಗ ಪಾರ್ಕಿಂಗ್ಗೆ ಹಣವನ್ನು ಶುಲ್ಕವನ್ನು ವಸೂಲಿಯನ್ನು ಮಾಡ್ತಿರ್ತಕ್ಕಂಥದ್ದು ಏನು ಈ ಒಂದು ಶುಲ್ಕವನ್ನು ಚಾಮುಂಡಿ ಬೆಟ್ಟದ ದೇವಸ್ಥಾನದ ಆಡಳಿತ ಮಂಡಳಿಯೇ ಮಾಡ್ತಿರ್ತಕ್ಕಂಥದ್ದು. ಯಾವುದೇ ರೀತಿಯಾದಂತಹ ಟೆಂಡರನ್ನು ಕರೆದಿದೆ, ಇಲ್ಲಿ ನೇರವಾಗಿ ದೇವಸ್ಥಾನದ ಅಕೌಂಟ್ಗೆ ಹೋಗುವಂಥ ರೀತಿಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯೇ ಈ ಬಾರಿ ಏನು ಇಲ್ಲಿ ಒಂದು ಪಾರ್ಕಿಂಗ್ನ ಶುಲ್ಕವನ್ನು ವಸೂಲಿಯನ್ನು ಮಾಡ್ತಾ ಇದೆ. ಬಹಳ ಪ್ರಮುಖವಾಗಿ ಏನು ದ್ವಿಚಕ್ರ ವಾಹನಗಳಿಗೆ 10 ರೂಪಾಯಿ, ಆಟೋಗೆ 20 ರೂಪಾಯಿ, ಕಾರ್ಗೆ 40 ರೂಪಾಯಿ, ಹಾಗೂ ಏನು TT ಗೆ 50 ರೂಪಾಯಿ, ಮಿನಿ ಬಸ್ಗೆ 60 ರೂಪಾಯಿ, ಹಾಗೂ ಬಸ್ ದಾರಿ ಯಾವುದೇ ವೆಹಿಕಲ್ಗಳು ಬಂದರೂ ಕೂಡ 100 ರೂಪಾಯಿನ ನಿಗದಿ ಮಾಡಿರ್ತಕ್ಕಂಥದ್ದು ಬರುವಂತಹ ಪ್ರವಾಸಿಗರಿಗೆ ಮತ್ತಷ್ಟು ಹೊರೆಯನ್ನು ಎಸೆದಿದೆ ಅಂತಲೇ ಹೇಳ್ಬೋದು. ಏನು ಈಗಾಗಲೇ ಕೋವಿಡ್ ಕಾರಣದಿಂದ ಸಾಕಷ್ಟು ಜನ ಭಕ್ತಾದಿಗಳು ಏನು ಆಗಮಿಸ್ತಾರೆ ಅಲ್ಲಿ ಬರುವಂತಹ ಎಲ್ಲ ವಾಹನಗಳಿಗೂ ಕೂಡ ಪಾರ್ಕಿಂಗನ್ನು ಕಟ್ಟಲೇಬೇಕು ಅಥವಾ ಪಾರ್ಕಿಂಗ್ ಫೀಸನ್ನು ನೀಡಲೇಬೇಕು ಅನ್ನುವಂತಹ ಒಂದು ಆದೇಶ ಬಂದಿರತಕ್ಕಂಥದ್ದು. ಹೀಗಾಗಿ ಈ ಒಂದು ಬರುವಂತಹ ಭಕ್ತಾದಿಗಳಿಗೆ ಮತ್ತಷ್ಟು ಬರೆ ಬೀಳಲಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಏನು 40 ರೂಪಾಯಿಯನ್ನು ನಿಗದಿ ಮಾಡ್ತಿರ್ತಕ್ಕಂಥದ್ದು ಸಾಕಷ್ಟು ಕಡಿಮೆಯನ್ನು ನಿಗದಿ ಮಾಡಬೇಕು ಅಂತ ಸಾಕಷ್ಟು ಪ್ರವಾಸಿಗರು ಕೂಡ ಒತ್ತಾಯವನ್ನು ಮಾಡ್ತಾರೆ. ಆದರೂ ಕೂಡ ಏನು ಇದಕ್ಕೆ ಸಂಬಂಧಪಟ್ಟಂಥ ಆಡಳಿತ ಮಂಡಳಿ 40 ರೂಪಾಯಿಯನ್ನು ನಿಗದಿ ಮಾಡಿದೆ. ಬರುವಂತಹ ಪ್ರವಾಸಿಗರು ಕೂಡ ಇದು ಸಾಕಷ್ಟು ಒಂದು ದೊಡ್ಡ ಮಟ್ಟದ ಹೊರೆ ಆಗ್ತದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮಧುರ್ ಮೋಹನ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಕನ್ನಡ, ಮೈಸೂರು.